ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಈ ದಿನದಲ್ಲಿ ನೀವು ಯಾವತ್ತೂ ಕೇಳಿರದ ಒಂದು ವಿಶೇಷ ಸಬ್ಜೆಕ್ಟ್ನೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಯಾವುದೇ ಕ್ರಿಪ್ಟೋ ಕಂಪನಿಗಳು, ಅಂದರೆ ಬಿಟ್ಕಾಯ್ನ್ ಆಗಲಿ, ಇಥೇರಿಯಂ ಆಗಲಿ, ಬಿನಾನ್ಸ್ ಆಗಲಿ, ಸಿಪ್ ಆಗಲಿ, ಶಿಬಾ ಆಗಲಿ, ಮತ್ತು ಈ ಕಂಪನಿಗಳು ಸಹ ನೀಡದೇ ಇರತಕ್ಕಂಥ ಒಂದು ವಿಶೇಷ ಪ್ಲಾನನ್ನು, ವಿಶೇಷ ಆದಾಯವನ್ನು ಗಳಿಸ್ತಕ್ಕಂಥದ್ದು ನೀವೆಲ್ಲಿ ಕೇಳಿರಲ್ಲ, ಈ ಕಿಬೋ ಕಂಪನಿಯಲ್ಲಿ ಮಾತ್ರ ನೀವು ಕೇಳಬಹುದು ಅಂತೇಳಿನೆ ಹೇಳಬಹುದು. ಯಾಕಂತೇಳಿದರೆ ಹೊಸ ಹೊಸ ವಿನೂತನವಾದ ಒಂದು ಪ್ಲಾನ್ಗಳನ್ನು ಜನರು ಆದಾಯವನ್ನು ಗಳಿಸಲಿ ಮತ್ತು ಅದು ಶಾಶ್ವತವಾಗಿ ಆದಾಯವನ್ನು ಬರ್ತಾನೇ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಕಿಬೋ ಕಂಪನಿಯವರು ಒಂದು ವಿಶೇಷ ಪ್ಲಾನನ್ನು ತಂದಿದ್ದಾರೆ. ಅದೇ ಪರ್ಫಾರ್ಮೆನ್ಸ್ ಬೋನಸ್ ಯೋಜನೆ, ಹೊಸ ಯೋಜನೆ ಜಾರಿಗೆ ತರುವಂಥ ಪ್ರಕ್ರಿಯೆಯಲ್ಲಿ ಇದೆ. ಇದು ಹೇಗೆ ಕೆಲಸ ಮಾಡುತ್ತದೆ ಎಂದು ತಿಳಿದುಕೊಳ್ಳಬೇಕಾದರೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ. ಹಾಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಆಲ್ ಅಂತ ಮಾಡಿ, ಹಾಗೆ ನಿಮ್ಮ ಸಣ್ಣ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಪರ್ಫಾರ್ಮೆನ್ಸ್ ಬೋನಸ್ ವಿಶೇಷವಾದ ಡಿಫ್ರೆಂಟ್ ರೀತಿಯಲ್ಲಿ, ಡಿಫ್ರೆಂಟಾಗಿ ಹೊಸ ರೀತಿಯಲ್ಲಿ ಪ್ಲಾನ್ ರೆಡಿಯಾಗಿದೆ. ಇದು ಪ್ರತಿದಿನ ಮಾಡುವ ಕೆಲಸದ ಮೇಲೆ ತನ್ನ ರೂಪ ಬದಲಿಸುತ್ತಾ ಹೋಗುತ್ತದೆ. ಇದು ಪ್ರತ್ಯೇಕವಾದ ಡಿಸೈನ್ನಲ್ಲಿ ಮಾಡಲಾಗಿದೆ. ನೀವು ಕಿಬೋ ಅಕೌಂಟ್ ಮಾಡಿಸಬೇಕಾದರೆ ನಮ್ಮಿಂದ ಅವರಿಗೆ ರೆಫರಲ್ ಕೊಟ್ಟಿರುತ್ತೇವೆ. ಅವರ ರೆಫರಲ್ ಕಾಯಿನ್ಗಳನ್ನು ತೆಗೆದುಕೊಂಡು ನಾವು ಆದಾಯ ಪಡೆಯುತ್ತಿರುತ್ತೇವೆ. ಅವರ ಟೀಮ್ ಬಿಲ್ಡಪ್ ಮಾಡಿ ಅವರಿಗೂ ಮತ್ತು ಅವರಿಂದಲೂ ನಾವು ರೆಫರಲ್ ಕಾಯಿನ್ ತಗೊಂಡು ನಾನ್ ಸ್ಟೇಕಬಲ್ ಆಗಲಿ, ಕ್ಯಾಶ್ ಕಾಯಿನ್ಸ್ ಆಗಲಿ, ಬೇರೆ ಬೇರೆ ರೂಪದಲ್ಲಿ ಲಾಭ ಪಡೀತಾ ಇರ್ತೀವಿ. ನಮ್ಮ ಕೆಳಗಡೆ ಇರುವ ಜೂನಿಯರ್ಗಳಿಗೆ ಅವರು ಕೇಳುವ ತಾಂತ್ರಿಕ ಸಮಸ್ಯೆಗಳಿಗೆ ಮತ್ತು ಅವರು ಕೇಳುವ ಪ್ರಶ್ನೆಗಳಿಗೆ ಸಮಾಧಾನವಾಗಿ ಉತ್ತರವನ್ನು ನೀಡದೇ ಇರತಕ್ಕಂಥದ್ದು ಕಂಡುಬಂದಿದೆ. ಅಂಥವರಿಗೆ ಉತ್ತರವನ್ನು ನೀಡುತ್ತಿದ್ದಾರೆ. ಅವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರವು ಸಿಕ್ಕಾಗ ಅವರಿಗೆ ಒಳ್ಳೆಯ ಸರ್ವಿಸ್ ಕೊಡುತ್ತಿದ್ದಾರೆ. ಆಗ ಸಾಫ್ಟ್ವೇರ್ನಲ್ಲಿ ಪ್ರತ್ಯೇಕವಾದ ಡಿಸೈನ್ನಲ್ಲಿ ತಯಾರಿಸಿದ ಈ ಪರ್ಫಾರ್ಮೆನ್ಸ್ ಬೋನಸ್, ಅಂದರೆ ಆದಾಯ ನಮ್ಮ ಅಕೌಂಟಿಗೆ ಬರುವಂತೆ ಮಾಡಿರುವುದು ಮಾನ್ಯ ಕಿಲಪರ್ತಿ ವೆಂಕಟರಾವ್ ಸರ್ ದೂರದೃಷ್ಟಿಯಿಂದ, ಕಂಪನಿಯ ದೃಷ್ಟಿಯಿಂದ ಆಲೋಚನೆ ಮಾಡಿ ಮಾಡುತ್ತಿರುವುದು. ಇದೊಂದು ಇತಿಹಾಸದ ಮೈಲಿಗಲ್ಲು ಎಂದೇ ಹೇಳಬಹುದು. ಯಾವುದೇ ಕ್ರಿಪ್ಟೋ ಕಂಪನಿಗಳು, ಅಂದರೆ ಬೇರೆ ಬೇರೆ ನಾನು ಈ ಮೇಲೆ ಹೇಳಿದಂತೆ ಬಿಟ್ಕಾಯ್ನ್ ಆಗಲಿ, ಬಿನಾನ್ಸ್ ಆಗಲಿ, ಇಥೇರಿಯಂ ಆಗಲಿ, ಸಿಪ್ ಆಗಲಿ, ಶಿಬಾ ಆಗಲಿ, ಇಂಥವುಗಳು ಸಹಿತ ಕಂಪನಿಗಳು ಈ ಥರ ಪ್ಲಾನನ್ನು ಮಾಡಿರ್ತಕ್ಕಂಥದ್ದಿಲ್ಲ. ನನ್ನ ಭಾವನೆ, ನನ್ನ ಅನಿಸಿಕೆ ಅಂತಲೇ ಹೇಳ್ತೇನೆ. ಅದಕ್ಕಾಗಿ ನಿಮ್ಮ ಜೂನಿಯರ್ಗಳಿಗೆ ಸರಿಯಾದ ಉತ್ತರವನ್ನು ನೀಡುವ ಕೆಲಸ ಮಾಡಿ, ತಪ್ಪು ತಪ್ಪು ಮಾಹಿತಿ ನೀಡದಂತೆ ಅಪಪ್ರಚಾರಗಳಿಗೆ ಕಡಿವಾಣ ಹಾಕಬೇಕೆಂಬ ಉದ್ದೇಶದಿಂದ ಇದನ್ನು ಮಾಡಿದ್ದಾರೆ. ನಂತರ ಇವರ ಆಲೋಚನೆಗೆ ಬೇರೆಯವರು ಕೋಡಿಂಗ್ ಬರೆಯುವುದು ಸಾಮಾನ್ಯ. ಓಕೆ, ಇದು ಯಾರೇ ಮಾಡ್ತಕ್ಕಂಥದ್ದು, ಒಂದು ಡಿಫ್ರೆಂಟಾಗಿ ಆಲೋಚನೆ ಮಾಡ್ತಕ್ಕಂಥದ್ದು ಅಂತೇಳಿದರೆ ನಮ್ಮ ಕಿಲಪರ್ತಿ ವೆಂಕಟರಾವ್ ಸರ್ ಇದು ಆಲೋಚನೆ ಮಾಡಿರ್ತಕ್ಕಂಥದ್ದು ಅವರ ತಲೆಯಿಂದಲೇ ಬಂದಿರತಕ್ಕಂಥ ಒಂದು ಆಲೋಚನೆ. ಏನಿದ್ದರೂ ಒಂದು ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಂಥವ್ರು ಮಾತ್ರ ಅವರು ಕೋಡಿಂಗ್ ಬರೆದು ಒಂದು ಪ್ಲಾನನ್ನು ತರತಕ್ಕಂಥದ್ದು, ಬಟ್ ಒಳ್ಳೆಯ ಉತ್ತಮವಾದ ಒಂದು ಪ್ಲಾನ್ ಅಂತಲೇ ಹೇಳ್ಬೋದು. ನಂತರ ಇವರ ಆಲೋಚನೆಗೆ ಬೇರೆಯವರು ಕೋಡಿಂಗ್ ಬರೀತಾರೆ. ಸಾಮಾನ್ಯ ಜನರಿಗೆ ಉಪಯೋಗವಾಗುವಂತೆ ಮಾಡುವುದು ಈ ಕಂಪನಿಯ ತುಂಬ ಕಾಳಜಿ ವಹಿಸಿದೆ ಅಂತ ಹೇಳಬಹುದು. ಇನ್ನೊಂದು ನೀವು ಬೇರೆಯವರಿಗೆ ಸೇರಿಸಬೇಕೆಂದು ಅವರ ಜೊತೆ ಕಮ್ಯುನಿಕೇಟ್ ಮಾಡಿದಾಗ, ಮಾತನಾಡಿಸಿದಾಗ, ಅಂದರೆ ನಾವು ಬೇರೆಯವರಿಗೆ
ಸೇರಿಸ್ಬೇಕಂತೇಳಿ ಬೇರೆ ಬೇರೆ ರೀತಿಯಲ್ಲಿ ನಾವು ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಯಾವುದೇ ಒಂದು ರೂಪದಲ್ಲೇ ಆಗಲಿ, ಡೈರೆಕ್ಟು ಕಾಂಟ್ಯಾಕ್ಟ್ ಮಾಡೇ ಆಗಲಿ, ವಾಟ್ಸಪ್ನಲ್ಲಿ ಆಗಲಿ, ಫೋನ್ ಮಾಡೇ ಆಗಲಿ, ಬೇರೆ ಬೇರೆ ರೂಪದಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡ್ತಾನೆ ಇರ್ತೀವಿ. ಮಾತನಾಡಿಸಿದ ಅವರು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಎಷ್ಟು ಬೇಗ ಅಕೌಂಟ್ ಮಾಡಿಸಿದರು ಎಂಬುದು ಇಲ್ಲಿ ಗೊತ್ತಾಗುತ್ತದೆ. ಅಂದರೆ ಅಲ್ಲಿ ಪರ್ಫಾರ್ಮೆನ್ಸು ಗೊತ್ತಾಗುತ್ತದೆ, ನಾವು ಎಷ್ಟು ಬೇಗ ನಮ್ಮ ಮಾತನ್ನು ಅವರು ಕೇಳಿದ್ದಾರೆ, ಎಷ್ಟು ಬೇಗ ಅವರು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಅಕೌಂಟ್ ಮಾಡಿಸಿದ್ದಾರೆ ಅಂತೇಳಿ ಇಲ್ಲಿ ಸಹಿತ ಪರ್ಫಾರ್ಮೆನ್ಸು ನಮಗೆ ಗೊತ್ತಾಗುತ್ತೆ. ಓಕೆ, ಮತ್ತು ಅಕೌಂಟ್ ಮಾಡಿಸಿದಾಗ ಅವರಿಗೆ ಮತ್ತು ಅವರ ಕೆಳಗಡೆ ಇರುವ ವ್ಯಕ್ತಿಗಳಿಗೆ, ಹೀಗೆ ಡೌನ್ಲೈನ್ನಲ್ಲಿರುವವರಿಗೆ ಹೇಗೆ ಉತ್ತರಿಸುತ್ತೀರಿ ಎಂಬುದು ಮುಖ್ಯವಾಗಿರುತ್ತದೆ. ಅಂದರೆ ಅವ್ರು ನಾವು ಯಾರಿಗೆ ರೆಫರಲ್ ಕೊಟ್ಟು ಅವರು ಸೇರಿಸಿರ್ತೀವಿ, ಅವ್ರ ಕೆಳಗಡೆ ಇನ್ನೊಬ್ಬರು, ಇನ್ನೊಬ್ರ ಕೆಳಗಡೆ ಇನ್ನೊಬ್ರು, ಅವರು ಡೌನ್ಲೈನ್ನಲ್ಲಿರ್ತಕ್ಕಂಥವ್ರಿಗೆ ನಾವು ಹೇಗೆ ಉತ್ತರಿಸಿದ್ವಿ, ಹೇಗೆ ಸಮಾಧಾನ ಮಾಡಿದ್ವಿ, ಹೇಗೆ ಟೆಕ್ನಿಕಲಾಗಿ ನಾವು ಆನ್ಸರ್ ಕೊಟ್ಟಿದ್ವಿ ಅನ್ನೋ ಸಹ ಮುಖ್ಯವಾಗಿರುತ್ತದೆ. ಇದೆಲ್ಲ ಸಾಫ್ಟ್ವೇರ್ನಲ್ಲಿ ಕನೆಕ್ಟ್ ಮಾಡಿದ್ದೇವೆ ಅಂತೇಳಿ ನಮ್ಮ ಅಖಿಲಪರ್ತಿ ವೆಂಕಟರಾವ್ ಸೂಪರ್ ಸಿಇಒರವರು ತಿಳಿಸಿರುತ್ತಾರೆ ಮತ್ತು ಮೌಖಿಕವಾಗಿ ತಿಳಿಸಿರುವುದು ಇರುತ್ತದೆ. ನಮ್ಮ ಮೇಲಿನ ಸಿಇಒ ಫೋನ್ ರಿಸೀವ್ ಮಾಡುತ್ತಿಲ್ಲವಂತೇಳಿ ಕೆಲವೊಂದು ಜನರು ಕಿಲಪರ್ತಿ ವೆಂಕಟರಾವ್ ಸರ್ಗೆ ಮೆಸೇಜು ಮತ್ತು ಫೋನ್ಗಳನ್ನು ಮಾಡಿರ್ತಕ್ಕಂಥದ್ದು ಕಂಡುಬಂದಿದೆ. ಅದಕ್ಕಾಗಿ ಈ ಥರ ಏನಾದರೂ ಒಂದು ಜನರಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಆಗಬೇಕಂತ ಅನ್ನೋ ಒಂದು ಉದ್ದೇಶದಿಂದ ಈ ಕಿಲಪರ್ತಿ ವೆಂಕಟರಾವ್ ಸರ್ ಈ ಒಂದು ಪ್ಲಾನನ್ನು ತಂದಿದ್ದಾರೆ. ಅಂದರೆ ನನಗೆ ಫೋನ್, ನಮ್ಮ ಮೇಲಿರ್ತಕ್ಕಂಥ ಸಿಇಒಗಳು ಫೋನ್ ರಿಸೀವ್ ಮಾಡ್ತಾ ಇಲ್ಲ, ನಾವು ಕೇಳ್ತಕ್ಕಂಥ ಕ್ವಶನಿಗೆ ಉತ್ತರ ಕೊಡ್ತಾ ಇಲ್ಲ, ಡೈರೆಕ್ಟಾಗಿ ಬಂದು ಅವರು ಏನೋ ಹೇಳಿ ಸುಳ್ಳ ಬಳ್ಳಿ ಹೇಳಿ ನಮ್ಮನ್ನು ಸೇರಿಸಿ ಹೋಗಿದ್ದಾರೆ. ಇವರು ಈಗ ಕೇಳಿದರೆ ನಮಗೆ ಗೊತ್ತಿಲ್ಲ, ಮತ್ತು ಫೋನ್ ರಿಸೀವ್ ಮಾಡ್ತಿಲ್ಲ ಅಂತೇಳಿ ಡೈರೆಕ್ಟಾಗಿ ನಮ್ಮ ಎಮ್ ಡಿ ಕಿಲಪರ್ತಿ ವೆಂಕಟರಾವ್ ಸರ್ಗೆ ಮೆಸೇಜ್ ಹಾಕಿರ್ತಕ್ಕಂಥದ್ದು ಸಹಿತ ಕಂಡುಬಂದಿದೆ. ಅದಕ್ಕಾಗಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಬೇರೆ ಸಿಇಒಗಳಿಗೆ ಅವರ ಫೋನ್ ನಂಬರನ್ನು ಕಳಿಸಿ ಅವರ ಸಮಸ್ಯೆ ಏನು ಅವುಗಳಿಗೆ ಪರಿಹಾರ ನೀಡಲು ತಿಳಿಸಿದರು ಅಂತಲೇ ಹೇಳಲಾಗಿದೆ. ಇಂತಹ ಸಮಸ್ಯೆಗಳಿಗೆ ಸ್ಪಂದಿಸಿದರೆ, ಇಂತಹ ಸಮಸ್ಯೆಗಳಿಗೆ, ಕಷ್ಟಗಳಿಗೆ, ತಾಂತ್ರಿಕ ಸಮಸ್ಯೆಗಳಿಗೆ ಸ್ಪಂದಿಸಿದರೆ ನಮಗೂ ಆದಾಯ, ಬೇರೆಯವರಿಗೂ ಆದಾಯ, ಕಂಪನಿಯವರಿಗೂ ಒಳ್ಳೆಯ ಹೆಸರು ತರುವಂಥ ಕೆಲಸ ಮಾಡುವುದು ಇದರ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ನಿಮ್ಮೆಲ್ಲರಿಗೂ ಸಬ್ಜೆಕ್ಟ್ ಅರ್ಥ ಆಗಿದೆ ಅಂತ ಅಂದುಕೊಳ್ಳುತ್ತೇನೆ. ಧನ್ಯವಾದಗಳು ಗೆಳೆಯರೇ. ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿ ಯುವಕ. ಥ್ಯಾಂಕ್ ಯು ವೆರಿ ಮಚ್.